ಯಾರ್ಯಾರು ಪಿಡಿಎಫ್ ಎಫ್ ಮೊಬೈಲ್ ನ ಟ್ಯಾಬ್ಲೆಟ್ ಅಲ್ಲಿ ಓದ್ತಾ ಇದೀರ ಅಂತವ್ರಿಗೆ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಪಿ ಡಿ ಎಫ್ ಓದೋಕೆ ಬೆಸ್ಟ್ ಅಪ್ಲಿಕೇಶನ್ ಯಾವ್ದು ಯಾವ್ದು ಅಂತ ತಿಳ್ಸ್ಕೊಡ್ತೀನಿ ಮತ್ತೆ ಅದ್ರಲ್ಲಿರೋ ಫ್ಯೂಚರ್ಸ್ ಮತ್ತೆ ಅದ್ರಲ್ಲಿ ಬರುವ ಪ್ರಾಬ್ಲಮ್ಸ್ ಎಲ್ಲಾನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಆಗಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಅಪ್ಲಿಕೇಶನ್ ನೇಮ್ ಜೋಡೋ ಅಂತ ಇದರಲ್ಲಿ ಏನೇನ್ ಫ್ಯೂಚರ್ಸ್ ಇದೆ ಮತ್ತೆ ಅದನ್ನ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ ಗೆ ಹೋಗಿ ಝೋಡೋ ಅಂತ ಸರ್ಚ್ ಮಾಡಿ ಝೋಡೋ ಪಿಡಿಎಫ್ ಎಫ್ ರೀಡರ್ ಅಂಡ್ ಎಡಿಟರ್ ಅಂತ ಬರುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಆಡೋ ಪಿಡಿಎಫ್ ಎಫ್ ರೀಡರ್ ಅಂತ ಇದನ್ನು ಕೂಡ ನಾನು ಇನ್ಸ್ಟಾಲ್ ಮಾಡಿದೀನಿ ಇದ್ರಲ್ಲಿ ಯಾವುದು ಬೆಸ್ಟ್ ಇದೆ ಅಂತ ನೋಡೋಣ ಬನ್ನಿ ಇವಾಗ ನೀವು ನೋಡ್ತಾ ಇರೋದು ಆಡೋ ಪಿ ಡಿ ಎಫ್ ರೀಡರ್ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಅಂದ್ರೆ ನಾವು ರೀಡ್ ಮಾಡಬೇಕಂದ್ರೆ ಪಿ ಡಿ ಎಫ್ ಮಾಡಬೇಕು ಝೂಮ್ ಮಾಡಿದ್ರೆ ನೆಕ್ಸ್ಟ್ ಲೈನ್ ಯಾವ್ದು ಅಂತ ಕನ್ಫ್ಯೂಷನ್ ಆಗುತ್ತೆ ಮತ್ತೆ ಓದೋಕೆ ಕಂಫರ್ಟಬಲ್ ಫೀಲ್ ಆಗಲ್ಲ ಇವಾಗ ಜೋಡೋದಲ್ಲಿ ನೋಡೋಣ ಈ ಅಪ್ಲಿಕೇಶನ್ ನಲ್ಲಿ ಪಿ ಡಿ ಎಫ್ ಓಪನ್ ಮಾಡಿದ್ರೆ ನೀವು ನೋಡ್ತಿರ್ಬಹುದು ಮೇಲ್ಗಡೆ ತ್ರೀ ಡಾಟ್ ಸಿಂಬಲ್ ಇದೆ ಇದನ್ನ ಕ್ಲಿಕ್ ಮಾಡ ವ್ಯೂ ಮೋಡ್ ಬರುತ್ತೆ ಇದ್ರಲ್ಲಿ ಸಿಂಗಲ್ ಆಂಡ್ ರೀಡಿಂಗ್ ಆಪ್ಷನ್ ಇದೆ ನಾವು ರೀಡಿಂಗ್ ಆಪ್ಷನ್ ಕ್ಲಿಕ್ ಮಾಡೋಣ ನೋಡಿ ಆಟೋಮೆಟಿಕ್ ಪ್ಯಾರಾಗ್ರಾಫ್ ಆಗಿ ಕನ್ವರ್ಟ್ ಆಗುತ್ತೆ ಇದ್ರಲ್ಲಿ ನಾವು ಓದೋದ್ರಿಂದ ನಮ್ಗೆ ಅಷ್ಟು ಸ್ಟ್ರೈನ್ ಆಗಲ್ಲ ಇನ್ನೊಂದು ಮ್ಯಾಜಿಕಲ್ ಫ್ಯೂಚರ್ಸ್ ಅಂದ್ರೆ ಇದನ್ನ ಝೂಮ್ ಕೂಡ ಮಾಡಬಹುದು ಝೂಮ್ ಮಾಡದಷ್ಟು ಪ್ಯಾರಾಗ್ರಾಫ್ ಕೂಡ ದೊಡ್ಡದಾಗುತ್ತೆ ನಿಮ್ ಮೊಬೈಲ್ ಅಥವಾ ಟ್ಯಾಬ್ ಡಿಸ್ಪ್ಲೇ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟಕ್ಕೆ ಇದು ಅಡ್ಜಸ್ಟ್ ಆಗುತ್ತೆ ಮತ್ತೊಂದು ಇಂಪಾರ್ಟೆಂಟ್ ಫ್ಯೂಚರ್ಸ್ ಅಂದ್ರೆ ನೀವೇನಾದ್ರೂ ನೈಟ್ ಅಲ್ಲಿ ಓದ್ತಿದ್ರೆ ಇದ್ರಲ್ಲಿ ಸಿಗುತ್ತೆ ನೈಟ್ ಮೋಡ್ ಅಂತ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಐಸ್ ಗೆ ಯಾವುದೇ ರೀತಿ ಸ್ಟ್ರೈನ್ ಆಗಲ್ಲ ರೀಡಿಂಗ್ ಮೋಡ್ ಅಲ್ಲಿ ಕಲರ್ ಮೋಡ್ ಕೂಡ ಇದೆ ನಿಮ್ಗೆ ಯಾವ ಕಲರ್ ಕಂಫರ್ಟಬಲ್ ಇದೆ ಅದನ್ನ ನೀವು ಇಟ್ಕೋಬಹುದು ನೋಡಿ ಎಷ್ಟೊಂದು ಫ್ಯೂಚರ್ ಸಿಗುತ್ತೆ ಮತ್ತೆ ಕಲರ್ಸ್ ಕೂಡ ತುಂಬಾ ಇದೆ ಬಟ್ ಬ್ರೀಡ್ ಅಲ್ಲಿ ಈ ಫ್ಯೂಚರ್ಸ್ ನಿಮ್ಗೆ ಸಿಗೋದಿಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಇದ್ರಲ್ಲಿ ನಿಮ್ಗೆ ಬೇಕಾದ ವರ್ಡ್ಸ್ ಸೆಂಟೆನ್ಸ್ ಎಲ್ಲ ಕೂಡ ಹೈಲೈಟ್ ಮಾಡಬಹುದು ಇದು ಕೂಡ ಒಂದು ಬೆಸ್ಟ್ ಫ್ಯೂಚರ್ಸ್ ಅಂತ ಹೇಳ್ಬಹುದು ಬ್ಯಾಕ್ ಗ್ರೌಂಡ್ ಕೂಡ ಚೇಂಜ್ ಮಾಡಬಹುದು ನೋಡೋದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ತುಂಬಾ ಸ್ಟೂಡೆಂಟ್ಸ್ ಮತ್ತು ಮೊಬೈಲ್ ಅಲ್ಲಿ ಓದೋರಿಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನ್ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ